ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಸೀಮೆ ಬದನೆಕಾಯಿನ ಕೂಟನ್ನು ಮಾಡೋದು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಅವರೆ ಬೇಳೆ ಹಾಕಿ ಮಾಡ್ಬೋದು, ಇಲ್ಲ ಕಡಲೆಬೇಳೆ ಹಾಕಿ ಮಾಡ್ಬೋದು. ನಮ್ಗೆ ಯಾವ ಬೇಳೆ ಬೇಕಾದರೂ ನಾವು ಹಾಕೊಂಡು ಮಾಡ್ಬೋದು. ಮತ್ತು ಮೂಗ್ ದಾಲ್, ಹೆಸರುಬೇಳೆ ಅದು ಸಹ ನಾವು ಹಾಕಿ ಕೂಟನ್ನು ಮಾಡ್ಬೋದು. ಅವರೆ ಬೇಳೆಯಲ್ಲಿ ತುಂಬಾ ಟೇಸ್ಟಿ ಇರುತ್ತೆ, ಹಾಗಾಗಿ ಅದನ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಏನೇನು ಮಾಡಬೇಕು ನೋಡ್ಕೊಡು. ಇದು ಸೀಮೆ ಬದನೆಕಾಯಿ ಸಿಪ್ಪೆ ತೆಗೆದು ಈ ರೀತಿ ನಾವು ಹೆಚ್ಚಿಟ್ಕೋಬೇಕು. ಇಲ್ಲ ಇನ್ನು ಇದಕ್ಕಿಂತ ಸಣ್ಣ ಬೇಕಾದ್ರೂ ಹಾಕೋಬೋದು. ಇದು ನಾವು ಕುಕ್ಕರಲ್ಲಿ ಹಾಕೋದ್ರಿಂದ ಸಾಫ್ಟಾಗಿ ಬೆಂದು ಬಿಡುತ್ತೆ, ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಸೈಜ್ನ ತೊಗೊಂಡಿದ್ದೀನಿ. ಮತ್ತು ಅವರೇ ಬೇಳೆ ಹಾಕ್ತಾ ಇದ್ದೀನಿ. ಅವರೇ ಬೇಳೆ ಮುಂಚೆನೇ ಒಂದು 2 ಅವರ್ ನೆನೆಸ್ಕೋಬೇಕು. ಕೂಟಲ್ಲಿ ಹಾಕುವಾಗ ಬೆಂದು ಚೆನ್ನಾಗಿ ಹೊಂದ್ಕೊಂಡು ಬರುತ್ತೆ, ಹಾಗಾಗಿ ನೆನೆಸ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕೂಟು ಬರುತ್ತೆ. ಮತ್ತು ಮಸಾಲೆಗೆ ನಾನು ಕಾಯಿ ಹಾಕ್ತಾ ಇದ್ದೀನಿ, ಕೊಬ್ಬರಿ ಫ್ರೆಶ್ ಕಾಯಿನ ಹಾಕ್ತಾ ಇದ್ದೀನಿ, ಮತ್ತು ಶುಂಠಿ, ಮತ್ತು ಒಂದಷ್ಟು ಚಕ್ಕೆ, ಒಂದು 3 ಲವಂಗ, ಮತ್ತು ಬೆಳ್ಳುಳ್ಳಿ ಬೇಡ ಅಂದ್ರೆ ಕೂಡ ಸ್ಕ್ರಿಪ್ ಮಾಡ್ಕೋಬೋದು, ಇಲ್ಲ ಬೆಳ್ಳುಳ್ಳಿ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು 1 ಸ್ಪೂನು ಗಸಗಸೆ. ಸೊ ಇದನ್ನು ಮುಂಚೆ ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇವಾಗ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ನಾವು ಪೇಸ್ಟಾಗಿ ರುಬ್ಕೋಬೇಕು. ಬನ್ನಿಗೆ ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಣ. 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು, ಸಾಸಿವೆ ಹಾಕ್ಕೋಬೇಕು, ಕರಿಬೇವು ಸೊಪ್ಪು, ಮತ್ತು ಈರುಳ್ಳಿ, ಈರುಳ್ಳಿ ಸ್ವಲ್ಪ ಹುರ್ಕೋಬೇಕು, ಟೊಮೆಟೊ ಹಾಕ್ಕೋಬೇಕು, ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಅರಿಶಿನ ಹಾಕ್ಕೋಬೇಕು, ಮತ್ತು ನೆನೆಸಿಟ್ಟಿರೋ ಅವರೆಬೇಳೆನ ಹಾಕ್ಕೋಬೇಕು. ನಮಗೆ ಖಾರಕ್ಕೆ ಬೇಕಷ್ಟು ಖಾರದ ಅಚ್ಚು ಖಾರದ ಪುಡಿನ ಹಾಕ್ಕೋಬೇಕು. ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೂಟಿಗೆ ಖಾರ ಖಾರವಾಗಿ. ಸ್ವಲ್ಪ ಧನಿಯಾ ಪುಡಿ 1 ಸ್ಪೂನಷ್ಟು, ಮತ್ತು ಹೆಚ್ಚಿಟ್ಕೊಂಡಿರುವಂಥ ಸೀಮೆ ಬದನೆಕಾಯನ್ನ ಹಾಕ್ಕೋಬೇಕು. ಈಗ ರುಬ್ಬಿರೋಂಥ ಮಸಾಲೆ ಕೂಡ ಹಾಕ್ಕೋಬೇಕು. ಮಸಾಲೆ ನೀರು ಹಾಕ್ಕೋಬೇಕು. ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕು, ಬೇಳೆ ಸೀಮೆ ಬದನೆಕಾಯಿ ಎಲ್ಲ ಹೊಂದ್ಕೊಂಡು ಬರಬೇಕು, ಹಾಗಾಗಿ ನೀರನ್ನು ನೋಡ್ಕೊಂಡು ಹಾಕ್ಕೋಬೇಕು. ತುಂಬ ನೀರಾದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ 2 ವಿಷನ್ನ ಕೂಗಿಸ್ಕೋಬೇಕು. ಸೊ 2 ವಿಷಲ್ ಕೂಗಿಸ್ಕೊಂಡು ತಣ್ಣಗಾಗಿದೆ. ಈ ರೀತಿ ಹೊಂದ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ. ಮಸಾಲೆ ಖಾರ ಏನಿರುತ್ತೆ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೇಳೆನ ಹೊಂದ್ಕೊಂಡ್ಬಿಟ್ಟಿದೆ. ಸೊ ನಮಗೆ ಅನ್ನದ ಜೊತೆಯೇ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು, ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಬಡಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮಗೆ ದೋಸೆಗೂ ಚೆನ್ನಾಗಿರುತ್ತೆ, ಪೂರಿ ಚಪಾತಿಗೂ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿಗೆಲ್ಲ. ನೋಡಿ ತುಂಬಾ ಚೆನ್ನಾಗಿ ಗ್ರೇವಿ ಬಂದಿದೆ ಕೂಟು. ಇನ್ನು ತಣ್ಣಗಾದರೆ ಇನ್ನು ತುಂಬ ಚೆನ್ನಾಗಿ ಹೊಂದ್ಕೊಂಡು ತುಂಬ ಚೆನ್ನಾಗಿರುತ್ತೆ ಕೂಟು. ಸೊ ನೀವು ಟ್ರೈ ಮಾಡಿ,
ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡಿದ್ರೆ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.